ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬುಸುಕೊಟ್ಟಿದ್ದಾರೆ ಬಿವೈ ವಿಜೇಂದ್ರ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ನಿಗಿ ನಿಗಿ ಕೆಂಡದಂತಾಗಿದ್ದು ನಮ್ಮ ಮನೆಗೆ ಬರಬೇಡ ಅಂತ ಬಹಿರಂಗವಾಗಿ ಹೇಳಿದ್ರು ಇದೀಗ ಮಗ ಬಿವೈ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದ್ದಕ್ಕೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ನನ್ನನ್ನು ಹೆದರಿಸ್ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನನಗೆ ಬ್ಲ್ಯಾಕ್ ಮೇಲ್ ಮಾಡಲು ಬಂದರು ನಿಮ್ಮದು ನನ್ನ ಬಳಿ ಇದೆ ಈಗ ಡಿ ಕೆ ಶಿವಕುಮಾರ್ ಅವರದ್ದು ತೆಗೆದಿದ್ದೇನೆ ರಾಜ್ಯವನ್ನು ಲೂಟಿ ಮಾಡಿ ಹತ್ತರಿಂದ ಇಪ್ಪತ್ತು ಸಾವಿರ ಕೋಟಿ ಲೂಟಿ ಮಾಡಿದ್ದರು ಇದನ್ನು ಸ ಇದನ್ನು ಸಮಾಧಾನ ಇಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಿಸ್ತೀನಿ ಈಗೆಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಬಿಡ್ತಿರುವಂಥ ಯತ್ನಾಳ್ ಅವರು ಈಗ ಮತ್ತೆ ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಜಯನ್ ಅವ್ರ ವಿರುದ್ಧ ಕಿಡಿಕಾರಿದ್ದಾರೆ ಮೊದಲು ಮಾಜಿ ಮುಖ್ಯಮಂತ್ರಿ ಅಂತಿದ್ದರು ಮುಖಮುಖ ಆಗುತ್ತೆ ಅಂತ ಈಗ ನಿಕಟಪೂರ್ವ ಅಂತ ಹೇಳ್ತಿದ್ದಾರೆ ಅಪ್ಪ ಮಗ ನಾಟಕ ಮಾಡಬೇಡಿ ಅಂತ ಹಿಂದೆ ನಾನು ಹೇಳಿದ್ದೆ ಎಲ್ಲ ನಾಟಕ ಮಾಡೋದು ಎಲ್ಲ ಹುದ್ದೆಗೆ ತಮ್ಮ ಮಕ್ಕಳಿಗೆ ಬೇಕು ಯಾಕಂದರೆ ಆ ಕುರ್ಚಿ ಬಿಡಬಾರ್ದು ಅಂತ ರೈತರ ಬಗ್ಗೆ ಕಣ್ಣೀರು ಹಾಕೋದು ನೋಡಿದರೆ ಎಲ್ಲ ನಾಟಕ ಮಾಡೋದು ಎಲ್ಲ ಹುದ್ದೆ ತಮ್ಮ ಮಕ್ಕಳಿಗೆ ಬೇಕು ಇನ್ನೂ ಏನಾದರೂ ಉಳಿದಿದ್ದರೆ ಮನೆಯ ಬೆಕ್ಕುಗಳಿಗೂ ಕೊಡಿ ಅಂತ ಕೇಳ್ತಾರೆ ಅಂತ ಕುಟುಂಬ ರಾಜಕೀಯ ಎಲ್ಲ ತಮ್ಮ ಮನೆಗೆ ಬೇಕು ತಮ್ಮ ಮಕ್ಳಿಗೆ ಬೇಕು ಹೆಚ್ಚಾಗಿದ್ರೆ ನಮ್ಮನೆ ಬೆಕ್ಕಿಗೂ ಕೊಡಿ ಅಂತ ಹೇಳ್ತಾರೆ ಅಂತ ಪಿ ಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರವರ ವಿರುದ್ಧ ಕಿಡಿಯನ್ನು ಕಾರಿದ್ದಾರೆ ಎಲ್ಲ ನಮ್ಮ ಬಳಿ ಐತೆ ನಿಮ್ಮದು ಬಿಡುಗಡೆ ಮಾಡ್ತೀವಿ ಅಂತ ಹೇಳೋರೆ ಇದ್ರೆ ಬಿಡುಗಡೆ ಮಾಡಿಬಿಡಬೇಕು ಯಟ್ನಾಳ್ ಅವರ ವಿಚಾರದಲ್ಲಿ ಈ ಬಿ ಜೆ ಪಿ ಹಿಂದೆ ಅಧಿಕಾರದಲ್ಲಿದ್ದಾಗ ಕೂಡ ಅಷ್ಟೇ ಯಡಿಯೂರಪ್ಪ ಅವ್ರ ವಿರುದ್ಧ ವಿಜೇನ್ರವ್ರ ವಿರುದ್ಧ ಕಿಡಿ ಕಾರತಿದ್ರು ಚುನಾವಣೆ ಪೂರ್ವದಲ್ಲಂತೂ ಸಾಕಷ್ಟು ಕಿಡಿ ಕಾರತಿದ್ರು ಅವ್ರಿಗೆ ನಾನೇನು ರಾಜ್ಯಾಧ್ಯಕ್ಷ ಆಗಬೇಕು ಅಥವಾ ನಾನೇನು ವಿಪಕ್ಷ ನಾಯಕ ಆಗಬೇಕು ಅಂತ ಇರಲಿಲ್ಲ ರಾಜ್ಯಾಧ್ಯಕ್ಷ ವಿಜಯನ್ ಅವ್ರಿಗೆ ಕೊಟ್ಟು ವಿಪಕ್ಷ ನಾಯಕ ಅಟ್ಲೀಸ್ಟ್ ಬೇರೆಯವ್ರಿಗೆ ಕೊಡಿ ಉತ್ತರ ಕರ್ನಾಟಕದ ಮಂದಿ ಕೊಡಿ ಅಂತ ಹೇಳಿದ್ರು ಕೊಡಲಿಲ್ಲ ಹೀಗಾಗಿ ನಾನು ಸಮಯ ಬಂದಾಗ ಬಿಡುಗಡೆ ಅಂತ ಇನ್ನೆಂಥ ಸಮಯ ಬರಬೇಕು ಇದ್ರೆ ಆತಾಗ ಬಿಡುಗಡೆ ಮಾಡಿಬಿಡ್ಬೇಕು ಯತ್ನಾಳವರು ಏನು ಇಲ್ಲಾಂದರೆ ಕುಮಾರಸ್ವಾಮಿ ಅವ್ರಿಗೊಂದು ಆರೋಪ ಇದೆ ಏನಂತಾರೆ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಕೇಸು ಅಲ್ಲಿ ಏನೂ ಇರೋಲ್ಲ ಖಾಲಿ ಡಬ್ಬ ಅನ್ನೋ ರೀತಿ ಯತ್ನಾಳವ್ರ ವಿಚಾರದಲ್ಲೂ ಹಂಗಾಗಬಹುದು ಹೀಗಾಗಿ ತಮ್ಮ ಬಳಿ ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಬೇಕು ನಾವೇ ಹೇಳ್ತಿದ್ದೀವಿ ಅಂತಲ್ಲ ನೀವೇ ಹೇಳದಿರೋದು ಐತೆ ಬಿಡುಗಡೆ ಮಾಡ್ತೀನಿ ಮಾಡ್ತೀನಿ ಇದ್ರೆ ಮಾಡಿ